ಮಾಡಬೇಕಾಗಿದ್ದು ನಮ್ಮೆಲ್ಲರದೂ ಹೊಣೆ. ಇಂಥ ಪ್ಲಾಸ್ಟಿಕ್ ಡಬ್ಬಗಳನ್ನು ನಾವು ಎಸಿತೀವಿ, ಅವು ವರ್ಷಾನುವರ್ಷಗಳ ಕಳೆದ್ರೂ ಕೂಡ ಕೊಳೆಯೋದಿಲ್ಲ. ಅದಕ್ಕೆ ಅವನ್ನು ನಾವು ಮರುಬಳಕೆ ಮಾಡಿಕೊಂಡು ಈ ತರ ನಮ್ದು ಒಂದ್ ಸ್ವಲ್ಪ ಕ್ರಿಯೇಟಿವಿಟಿ ಅದರಲ್ಲಿ ಉಪಯೋಗಿಸ್ಕೊಂಡು ಮಾಡಿದ್ರೆ ಸುಂದರವಾದ ಬಣ್ಣನೂ ಉಪಯೋಗಿಸಿಲ್ಲ ನೀವು. ಇಲ್ಲ, ಇದು ನ್ಯಾಚುರಲ್. ಅದೇ ರೀತಿ ಇದನ್ನ ನಾವು ಕ್ಯಾಂಡಲ್ ಸ್ಟ್ಯಾಂಡ್ ಅಂತ ಉಪಯೋಗಿಸ್ತಾ ಇದ್ದೀವಿ ಈಗ. ಇದು ಕೂಡ ವಾಟರ್ ಬಾಟಲ್ ಅಲ್ಲ? ಹೌದು ಹೌದು, ವಾಟರ್ ಬಾಟಲ್. ಇದು ಕೂಡ ಅದೇ ಅದೇ ಅದರ ಇರುವಂತಹ ಬಣ್ಣವನ್ನೇ ನಾನು ಹಾಗೆ ಇಟ್ಟಿನಿ, ಅದಕ್ಕೆ ಮೇಲೇನು ನಾನು ಕೊಟ್ಟಿಲ್ಲ. ಇದು ಕೂಡ ನೀವು ನೋಡಬಹುದು, ತೆಂಗಿನ ಚಿಪ್ಪಿನಲ್ಲಿ ನಾನು ಕ್ಯಾಂಡಲ್ ಮಾಡಿದ್ದೀನಿ. ತೆಂಗಿನ ಚಿಪ್ಪಿನಲ್ಲಿ ಇದನ್ನ ನಾವು ಕ್ಯಾಂಡಲ್ ಆಚೆ ಕಡೆ ಉರಿಸಿದ್ರೆ ಎಷ್ಟು ಗಂಟೆ ಉರಿಯುತ್ತಲ್ಲ, ಅದರ 1.5 ಪಟ್ಟು ನಾವು ತೆಂಗಿನ ಚಿಪ್ಪಿನಲ್ಲಿ ಹಾಕಿದ್ರೆ ಉರಿಯುತ್ತೆ. ಯಾಕಂದ್ರೆ ಇದು ನಾನ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಇದು ಬಿಸಿ ಆಗೋದಿಲ್ಲ. ಸೊ ಇದರಲ್ಲಿ ಇರುವಂತಹ ವ್ಯಾಕ್ಸ್ ಏನಿರ್ತದಲ್ಲ ಅದು ಮೆಲ್ಟ್ ಆದ್ರೂ ಕೂಡ ಇದರಲ್ಲೇ ಇರುತ್ತೆ, ಅಲ್ಲೇ ಇರ್ತೈತಿ. ಸೊ ಹೀಗಾಗಿ ಹೆಚ್ಚಿನ ಹೊತ್ತಿನ ಇದು ಉರಿತೈತಿ. ಇವುಗಳನ್ನ ಮಾಡಿದ್ದೀನಿ. ಇದನ್ನ ಇಡಲಿಕ್ಕೆ ಒಂದು ಸ್ಟ್ಯಾಂಡ್ ಮಾಡಿದ್ದೇನೆ ಅಷ್ಟೇ. ಇದಕ್ಕೆ ನಾನು ಇದರ ಜೊತೆ ಅದು ಚೆನ್ನಾಗಿ ಕಾಣ್ಲಿ ಅಂತ ಹೇಳಿ ನಾನು ಹಸಿರು ಬಣ್ಣವನ್ನು ಕೊಟ್ಟಿದ್ದೀನಿ ಇದರ ಜೊತೆಗೆ. ಅದೇ ರೀತಿ ನೀವು ಇಲ್ಲಿ ನೋಡ್ಬಹುದು ಬೇಕಾದಷ್ಟು ಇದಾವೆ. ಇಲ್ಲಿ ಬಂದ್ರೆ ನಿಮ್ಗೆ ಈ ಗ್ಯಾಲರಿ ಒಳಗೆ ಸ್ಟೋನ್ಸ್ ಆರ್ಟ್. ಹೌದು, ಇದು ಪೆಬಲ್ಸ್ ಆರ್ಟ್. ಈ ಉಸುಕನ್ನ ಏನಿ ಸಾಣಿಸ್ತೀವಲ್ಲ ನಾವು, ಸಾಣಿಸಿ ಮನೆ ಕಟ್ಟಬೇಕಾದ್ರೆ ಅದರಲ್ಲಿ ಇರುವಂತಹ ಕಲ್ಲುಗಳು ಅವು ನ್ಯಾಚುರಲ್ ಆಗಿ ಯಾವ ಶೇಪಲ್ಲಿ ಇರ್ತಾವೆ ಅದೇ ಶೇಪ್ ನೋಡಿ. ಇದನ್ನ ನಾನು ತಂದ ತಕ್ಷಣ ನನ್ಗೇನ್ ಅನಿಸ್ತು, ನಾನು ಈ ತರದ್ದು ಒಂದು ಕೆಮೆಲಿಯನ್ ಮಾಡಬಹುದೇನೋ ಅಂತ ಹೇಳಿ. ಇದು ನೋಡು, ಕಲ್ಲು ಹೆಂಗಿದೆ ಹಂಗೆ ಇದೆ. ಆ ಶೇಪಿಗೆ ತಕ್ಕಂಗೆ ನಾನು ಇದನ್ನ ಮಾಡಿದ್ದೀನಿ. ಆಕ್ಚುಲಿ ಇಲ್ಲೂ ಕೂಡ ಒಂದು ಕಾನ್ಸೆಪ್ಟ್ ಮಾಡಿಕೊಂಡು ನಾನು ಮಾಡಿದ್ದೀನಿ ನೋಡ್ರಿ. ಇಲ್ಲಿ ಸನ್ರೈಸ್ ಇದೆ, ಅಂದ್ರೆ ಸೂರ್ಯನ ಬೆಳಗಿನ ಉದಯದಿಂದ ನಾವು ಇದನ್ನು ಶುರು ಮಾಡಿಕೊಂಡು ಇಲ್ಲಿ ಅಲ್ಲಿ ಸಮುದ್ರ ಇದೆ, ಸಮುದ್ರದಲ್ಲಿ ಇರುವಂತಹ ಜಲಚರಗಳಿದಾವೆ, ಮನೆ ಇದೆ, ಮನೆ ಪಕ್ಕ ಮರಗಳಿದೆ, ಮರದಲ್ಲಿ ಗುಬ್ಬಿಗಳು ಇದಾವೆ, ಆಮೇಲೆ ಇದು ಜಲಚರಗಳು ಫಿಶ್ಗಳು ಅದರಲ್ಲಿ ಇರುವಂಥವು. ಇಲ್ಲಿಂದ ಬಂದ ಮೇಲೆ ಅಲ್ಲಿ ಒಂದು ಮಾಡಿರೋದ್ರಿಂದ ಇಲ್ಲೊಂದು ಗರ್ಲ್ ಇದ್ದಾಳೆ ನೋಡಿ, ಐ ಲವ್ ಪ್ಲಾಂಟ್ಸ್. ಈಗ ಈ ಥರದ್ದು ನಾವು ಏನು ಪೆಬಲ್ಸ್ ಅನ್ನು ಉಪಯೋಗಿಸ್ತೀವಲ್ಲ, ಇವು ಗಿಫ್ಟ್ ಕೊಡೋಕ್ಕೂ ಕೂಡ, ಕಾರ್ಪೊರೇಟ್ ಗಿಫ್ಟ್. ನೀವು ಇದನ್ನ ಒಂದು ಟೇಬಲ್ ಮೇಲೆ ಈ ಥರ ಇಟ್ಟರೆ ಪೇಪರ್ ವೇಟ್ ಆಗಿ ಅದು ಕೆಲಸ ಮಾಡುತ್ತೆ. ಅದ್ರ ಜೊತೆಗೆ ನಾವು ಒಂದು ಮೆಸೇಜನ್ನು ನಾವು ಅವ್ರಿಗೆ ಕಳಿಸ್ತಾ ಇದ್ದೀವಿ ಈ ಥರದ್ದು. ಇವನ್ನ ನಾವು ಅನೇಕ ಮಾಡಿದ್ದೀವಿ. ಅಂದ್ರೆ ಆಸ್ ಇಟ್ ಇಸ್ ನಾವು ಇದೇ ಶೇಪ್ ಅಲ್ಲಿ ಕೆತ್ತಬೇಕಂದ್ರೂ ಕಷ್ಟ. ಹೌದು ಹೌದು, ಬರ್ಬೇಕಂದ್ರೆ ಶೇಪಿಗೆ ಅನುಗುಣವಾಗಿ. ಈಗ ನೋಡ್ರಿ, ಇದನ್ನ ನಾವು ನೋಡಿದಾಗ ಸ್ವಲ್ಪ ಹಾರ್ಟ್ ಶೇಪ್ ಕಂಡಂಗೆ ಅನಿಸ್ತು ನಮ್ಗೆ. ಅದಕ್ಕೆ ನಾನು ಇಲ್ಲೇನ್ ಮಾಡಿದೀನಿ, ಒಂದು ಗುಡ್ ನೈಟ್ ಅಂಡ್ ಸ್ವೀಟ್ ಡ್ರೀಮ್ಸ್ ಥೀಮ್ ಅಲ್ಲಿ ಈ ನೈಟ್ ಇಂದ ಈ ಹುಡುಗಿ ಎದ್ದು ಶಿ ಇಸ್ ಸೋ ಹ್ಯಾಪಿ, ಈ ತರ ಸಣ್ಣ ಚಿಕ್ಕ ಮಗುವಿಂದ ಒಂದು ಮಾಡಿದ್ದೀನಿ. ಅದ್ರ ಜೊತೆಗೆ ಇವು ಒಂದು ಲೀಫು, ಆಮೇಲೆ ಸಣ್ಣ ಸಣ್ಣ ಕಲ್ಲುಗಳಿರೋದ್ರಿಂದ ಅವನ್ನ ಬಗ್ಸ್ ಮಾಡಿದ್ದೀನಿ. ಆ ಗಿಡದ ಮೇಲೆ ಎರಡು ಇರುವಂತಹ ಬಗ್ಸ್. ಅವರಲ್ಲ, ಇದು ಇದು ಪೆಂಗ್ವಿನ್ 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 ಇವೆರಡು ಪೆಂಗ್ವಿನ್. ಇದು ಬೆಕ್ಕು, ಇದು ಅವಲು, ಇದು ಜಿರಾಫು ಮತ್ತೆ ಕ್ಯಾಟ್. ಆಮೇಲೆ ಇದೂ ನೋಡಿ ಎಷ್ಟು ಚೆನ್ನಾಗಿ ಸ್ಟ್ರಾಬೆರೀಸ್. ಹೌದು, ಇದು ಸೆಣಬಿಂದ ಮಾಡಿರೋದು. ಅವು ಕೂಡ ನೋಡಿದ ತಕ್ಷಣ ತಿನ್ಬೇಕು ಅಂತ ನಿಮಗೆ ಟೆಂಪ್ಟ್ ಆಗ್ತೈತೆ, ಅಷ್ಟು ನ್ಯಾಚುರಲ್ ಆಗಿ. ಹೌದು, ಇದು ಎಷ್ಟು ಫೈನ್ ಆರ್ಟ್ ಇದೆ ನೋಡ್ರಿ ನಿಮ್ದು. ಅದು ಸೆಣಬಿನಿಂದ ಹೆಣದಿರೋದು, ಅದರಲ್ಲಿ ಒಂದೊಂದು ಎಳೆಗಳನ್ನು ತಗೊಂಡು ಹೆಣದಿರಿ. ಹೌದು ಹೌದು, ಬಿಡಿಸ್ಕೊಂಡು. ಅಲ್ಲ, ಇವು ಎಷ್ಟು ಇದು ಲೈವ್ ಕಾಣಿಸ್ತಾವ ನೋಡ್ರಿ ಸ್ಟ್ರಾಬೆರಿ. ಸೊ ಫ್ರೆಶ್ ಸ್ಟ್ರಾಬೆರೀಸ್ನ ಇಟ್ಟಂಗಾಗಿದೆ ಇಲ್ಲಿ. ಇದ್ರ ಜೊತೆಗೆ ನಾವು ಇಲ್ಲೆಲ್ಲ ಪೇಂಟಿಂಗ್ಸ್ ನೋಡ್ಬೋದು. ನಾವು ಈ ಬಾಟಲ್ಗಳನ್ನ ಏನು ಸಾಕಷ್ಟು ವೇಸ್ಟ್ ಬರ್ತದೆ ಹಾಗೆ ಗ್ಲಾಸಿಂದ ಅನ್ಸುತ್ತಲ್ಲ. ಹೌದು, ಇವೆಲ್ಲ ಅಕ್ರಿಲಿಕ್ ಪೇಂಟ್ಸ್ ಅದರಲ್ಲಿ ಬೇರೆ ಬೇರೆ ಇದನ್ನ ಮಾಡಿದ್ದೀನಿ. ಇದರಲ್ಲಿ ಅಕ್ಕಿ ಕಾಳು ಇದೆ ಮೇಡಮ್. ಹೌದು, ಅದು ಆಕ್ಚುಲಿ ಮದುವೆ ಮನೆಗಳೊಳಗೆ ಅಕ್ಕಿ ಕಾಳು ಉಪಯೋಗ ಮಾಡಿಸಿರೋ ಕೆಲವೊಂದೆಲ್ಲ ಹಳದಿ ಆಗಿರೋದೇ ಇತ್ತು. ಅದನ್ನ ಯಾಕೆ ನಾನು ವೇಸ್ಟ್ ಮಾಡಬೇಕು ಅಂತ ಫುಲ್ ತೊಳೆದ್ರು ಹೋಗಲ್ಲ, ಸೊ ಅದನ್ನೇ ಉಪಯೋಗಿಸ್ಕೊಂಡು ಅದಕ್ಕೆ ಹಳದಿ ಬಣ್ಣ. ಅದರಲ್ಲಿ ನೀವು ಲೈಟ್ಸ್ ಬಿಟ್ರೆ ಬಹಳ ಚೆನ್ನಾಗಿ ಕಾಣಿಸುತ್ತೆ ನೈಟ್ ಹೊತ್ತು. ಬೇರೆ ಪ್ಲಾಸ್ಟಿಕ್ ಬಾಟಲ್ ಓಕೆ ಯೂಸ್ ಮಾಡಬಹುದು ಅಂತ ಗೊತ್ತಿತ್ತು, ಬೇರೆ ಕೊಟ್ಟಿದ್ದ ಅಕ್ಕಿ ಕಾಳುಗಳನ್ನ ಅದು ಯಾಕೆ ವೇಸ್ಟ್ ಮಾಡಬೇಕು ಅನ್ನೋದು. ಗ್ಲಾಸು ಕೂಡ ನಾವು ಮಾಡಬಹುದು. ಅದೇ ರೀತಿ ಇಲ್ಲೊಂದಿದೆ ನೋಡಿ, ಇದು ಶಂಖ, ಇದನ್ನ ಬೀಚ್ ಮಾಡಿದೀನಿ ನಾನು. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ನಾನು ಸೀನ್ರಿಯೇ ಮಾಡಿದ್ದೀನಿ. ಇದು ಬೀಚ್ ಮೇಲೆ ಶಂಖಗಳೆಲ್ಲ ಇದೆ. ಉಸುಕು ಮರ, ಅದು ಸ್ವಲ್ಪ 3D ಇಫೆಕ್ಟ್ ಬರಲಿ ಅಂತ ಹೇಳಿ ಈ ಚಿತ್ರಗಳನ್ನೆಲ್ಲ ಸಣ್ಣ ಸಣ್ಣ ಚಿತ್ರಗಳನ್ನೆಲ್ಲ ನಾನು ಉಪಯೋಗಿಸ್ತೀನಿ ಇದಕ್ಕಾಗಿ ಅಂತ ಹೇಳಿ. ಈಗ ಯೂಶುವಲಿ ಹೊರಗಡೆ ಹೋಗಿರ್ತಿರಲ್ಲ? ಇಲ್ಲ, ನನ್ಗೆ ಯೂಶುವಲಿ ಹೊರಗಡೆ ಹೋದಾಗ ಹಿಂಗೆ ಏನಾದ್ರು ಇತ್ತು ಅಂದ್ರೆ ನಾನು ಕಲೆಕ್ಟ್ ಮಾಡುವಂತ ಒಂದು ಹಾಬಿ ಇದೆ. ಕಲ್ಲುಗಳು ಅಷ್ಟೇ, ಅದು ಕಲೆಕ್ಟ್ ಮಾಡಿದಾಗ ಇಂಥವೆಲ್ಲ ಯಾಕಂದ್ರೆ ಇಷ್ಟೊಂದು ಕಲ್ಲುಗಳು ಒಂದೇ ಸಾರಿ ಸಿಗುತ್ತೆ ಕಷ್ಟ ನಮಗೆ. ತಂದು ತಂದು ಈಗ ಪ್ಲೇಸಸ್ಗೆ ಏನಾದ್ರು ಟೂರಿಗೆ ಅಂತ ಹೋದಾಗಲಿ ಅಥವಾ ಬೀಚ್ಗಳಾಗಲಿ. ಆಮೇಲೆ ಇದು ನೋಡಿ, ಇದು ಎಷ್ಟು ನ್ಯಾಚುರಲ್ ಐತಿ ಅಂದ್ರೆ, ಇದು ಒಂದು ಗುಬ್ಬಿ ಗೂಡು ನಮ್ಮ ಮನೆಯಲ್ಲಿ ನೆಸ್ಟ್, ಅದು ಮರದಿಂದ ಬಿದ್ದಿತ್ತು. ಸೊ ಅದಕ್ಕೆ ನಾನೇನ್ ಮಾಡಿದೆ ಅಂದ್ರೆ ಅದನ್ನೇ ಉಪಯೋಗಿಸ್ಕೊಂಡು ಸಣ್ಣ ಪುಟ್ಟ 2 ಗುಬ್ಬಿ ಮರಿನ ಪೇಂಟ್ ಮಾಡಿ ಇದರಲ್ಲಿ ಇಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನಾನು ಆಕ್ಚುಲಿ ನಿನ್ನೆ ಬಂದಿದ್ದೆ ಅಂದ್ರೆ ಮೋಸ್ಟ್ಲಿ ನಮ್ಮ ಮನ್ಯಾಗ ಒಂದಿದಾಗಿತ್ತು, ಅದು ಸುಮ್ಮನೆ ಹೋಗಿದೆ. ನಾನು ಈಗ ಎಷ್ಟು ಬೇಜಾರಾಗತ್ತದ ಆಕ್ಚುಲಿ ನೋಡಿ, ಓ ಹಿಂಗೂ ಮಾಡ್ಬೋದಲ್ಲ ನಾವು ಅಂತ ಹೇಳಿ. ಇನ್ನೊಂದು ಯಾಕಂದ್ರೆ ಇದನ್ನ ನಾವು ಮಾಡ್ಲಿಕ್ಕೆ ಆಗಂಗಿಲ್ಲ, ಪಾಪ ಪಕ್ಷಿಗಳು ಕಟ್ಟಿರ್ತಾವ. ಹೌದು ಹೌದು, ನಾವು ಮಾಡ್ಬೇಕಲ್ಲ ಪ್ರತಿಯೊಂದು ಇದನ್ನ. ಆರ್ಟ್ ಎಷ್ಟು ಚೆನ್ನಾಗಿದೆ. ಇದು ಫ್ಲವರ್ ತರ ಇದೆಲ್ಲ, ಇದು ನಾವು ಫ್ಲವರ್ ಪಾಟ್ಗಳನ್ನ ಏನ್ ಮಾಡ್ತೀವಲ್ಲ. ಈಗ ಆಗ್ಲೇ ನಾನು ಕ್ಯಾಂಡಲ್ ಸ್ಟ್ಯಾಂಡ್ ಮಾಡಿದ್ನಲ್ಲ, ಅದರಲ್ಲಿ ಮಿಕ್ಕಿರುವಂತ ಪೀಸ್ಗಳಿದೆ. ಆ ಪೀಸ್ಗಳನ್ನ ಉಪಯೋಗಿಸ್ಕೊಂಡು ಇದು ಪ್ಲಾಸ್ಟಿಕ್ ಇರೋದ್ರಿಂದ ಶಾರ್ಪ್ ಕಟ್ ಮಾಡಿರ್ತೀವಲ್ಲ, ಇದು ಸ್ವಲ್ಪ ಹರಿತಾ ಇರ್ತದಲ್ಲ ಕೈ, ಅದಕ್ಕೆ ಇದು ಏನಾದ್ರು ಹಿಂಗ ಇದು ಮಾಡಿಲ್ಲ, ಹಂಗೇನು ಇದು ಆಗುದಿಲ್ಲ. ಇದನ್ನೇ ಕಟ್ ಮಾಡ್ಲಿಕ್ಕೆ ಅಂತ ಒಂದು ಸಣ್ಣ ಸೀಸರ್ ಬರ್ತದ್ರಿ, ಅದನ್ನ ತರ್ಸ್ಕೊಂಡಿದೀನಿ ಆನ್ಲೈನ್ ಅಲ್ಲಿ ನಾನು. ಸೊ ಅದರಿಂದ ಅದು ಬಹಳ ಶಾರ್ಪ್ ಇರ್ತೈತಿ, ಇಷ್ಟೇ ಎಡ್ಜ್ ಇರ್ತೈತಿ, ಫೈನ್ ಎಡ್ಜ್ ಇರ್ತೈತಿ. ಅದು ಅದರಿಂದ ನಾನು ಕಟ್ ಮಾಡ್ಕೊಂಡು ಇದಕ್ಕೇನು ಫಿನಿಶಿಂಗ್ ಅಂತ ಏನ್ ಮಾಡಿಲ್ಲ. ಫಿನಿಶಿಂಗ್ ಇಲ್ಲ ಅಂದ್ರೆ ಈ ಹೂವಿನ ಪಕ್ಕಳೆಗಳಿಗೆ ಶೇಪ್ ಇರುತ್ತೆ, ಆ ತರ ಇರ್ಲಿ ಅಂತ ಒಂದೇ ಎಲ್ಲ ಹಿಂಗ್ ಸೀದಾ ಇರಬಾರ್ದಲ್ಲ, ಅದು ಸ್ವಲ್ಪ ಮೆಲ್ಟ್ ಮಾಡಿ ಅದಕ್ಕೆ. ಇದು ಮನೆ ಇದು ಇದ್ರದ್ದು ನಿಮ್ಗೆ ಗೆಸ್ ಮಾಡಿ ಏನಂತ ಗೊತ್ತಾಗೋದಿಲ್ಲ. ಇದು ಕಾರ್ನ್ ಸ್ಟಾರ್ಚ್ ಇದೆ ಅಲ್ಲ, ಕಾರ್ನ್ ಸ್ಟಾರ್ಚ್ಗೆ ಸ್ವಲ್ಪ ಫೆವಿಕಾಲ್ ಮತ್ತೆ ಎಣ್ಣೆ ಹಾಕಿ ಅದನ್ನ ಮುದ್ದೆ ಮಾಡ್ಕೊತೀವಿ. ಮುದ್ದೆ ಮಾಡಿ ಈ ತರ ಶೇಪ್ ಮಾಡಿ ಒಂದು ದಿನ ಒಣಗಿಸ್ಕೊಂಡು ಆಮೇಲೆ ಪೇಂಟ್ ಮಾಡಿರೋದು. ಅಂದ್ರೆ ಅದ್ರ ಜೊತೆಗೆ ಮನೆಗಳ ಜೊತೆಗೆ ನಮಗೆ ಕಲ್ಲಿನಲ್ಲಿ ಈ ತರ ಸಿಗೋದು, ಅದಕ್ಕೆ ಅದು. ಇದು ನೀವೇ ಮಾಡಿದ್ದು ಮೇಡಮ್? ನನ್ನ ಮೊಮ್ಮಗ ಮಾಡಿದ್ದು. ನೋಡ್ತಾನೆ ನಿಮ್ಮನ್ನೆಲ್ಲ, ಅದೇ ಹೇಳಿದ್ರಲ್ಲ ಅದು ಪೇಂಟಿಂಗು, ಅದು ಅವನೇ ಮಾಡಿದ್ದು. ಸೆಕೆಂಡ್ ಒನ್ ಎಲ್ಲ ಮಿಕ್ಸ್ ಮಾಡಿ ಕಲರ್ಫುಲ್. ಅದು ಖಂಡಿತ ಮನೆಯಲ್ಲಿ ಯಾವ ರೀತಿ ಅಟ್ಮಾಸ್ಫಿಯರ್ ಇರ್ತದಲ್ಲ, ಮಕ್ಕಳಲ್ಲಿ ಅದು ಆಟೋಮೆಟಿಕ್ ಬರ್ತದೆ. ಈಗ ನಾವು ಮೊಬೈಲ ನೋಡ್ಕೊಂತ ಕುಂತು ಬಂದ್ರೆ ಮಕ್ಕಳು ಅದೇ ಮಾಡ್ತಾವ. ಈಗ ನಿಮ್ಮನ್ನೆಲ್ಲ ನೋಡಿ ನಿಮ್ಮ ಮೊಮ್ಮಗ ಥರ್ಮೋಕೋಲ್ ಬಾಲ್ಸ್ ಇಟ್ಟಿದಾರಲ್ಲ, ಥರ್ಮೋಕೋಲ್ ಬಾಲ್ಸ್ ಅದು ಆಕ್ಚುಲಿ ನ್ಯಾಚುರಲ್ ಲೀಫ್. ಅದು ಅದನ್ನ ಅಂಟು ಹಚ್ಚಿ ಅದಕ್ಕೆ ಮೇಲೆ ಸ್ವಲ್ಪ ಇದು ಮಾಡಿ ಕಂಪ್ಲೀಟ್ ಇದು ಅನ್ಸುತ್ತೆ ಮೇಡಮ್. ಅದ ಅಂದ್ರೆ ನೀವು ಜಸ್ಟ್ ಪೇಂಟ್ ಮಾಡಿರೋದು, ಅದ್ ಮೇಲೆ ಅಂಟಿಸಿದ್ರೆ ಅನ್ಸಂಗಿಲ್ಲ. ಅಂದ್ರೆ ಅದ್ರ ಮೇಲೆ ಮತ್ತೆ ಪೇಂಟ್ ಹಚ್ಚಿ ಅಲ್ಲ ಹಚ್ಚಿದ್ರು ಕೂಡ ಅಷ್ಟು ಫೈನ್ ಬಂದದ. ಹೌದು, ಅದು ನ್ಯಾಚುರಲ್. ಅಂದ್ರೆ ಇಲ್ಲಿ ನೋಡ್ರಿ ಪ್ರತಿಯೊಂದು ಪೀಸು ಬ್ಯಾರೆನೇ ಐತಿ. ಹೌದು, ಮತ್ತೆ ಇದರಲ್ಲಿ ಏನಿದೆಯಲ್ಲ ಇದ್ರಲ್ಲೂ ಕೂಡ ಇದು ಕಾರ್ನ್ ಸ್ಟಾರ್ಚ್ ಮಾಡ್ಕೋತೀನಿ ಅಂದಲ್ಲ, ಅದನ್ನ ಮೊದಲು ಮುದ್ದೆ ತರ ಮಾಡಿ ಅದನ್ನ ಆರ್ಟ್ ಪೀಸ್ ಮಾಡಿ ಅದಕ್ಕೆ ಹಚ್ಚಬೇಕು, ಆಮೇಲೆ ಪೇಂಟ್ ಮಾಡ್ಬೇಕು. ಆಮೇಲೆ ಇದು ಡಬ್ ಪೇಂಟ್ ಅಂತಾರೆ, ಡಬ್ಬಿಂಗ್ ಅಂತ ಹೇಳಿ. ಇದು ಅದಕ್ಕೆ ಒಂದಿಷ್ಟು ಕಾಟನ್ ಬಾಲ್ಸ್ ತಗೊಂಡು ಸಣ್ಣ ಪಫ್ ತರ ಮಾಡಿ ಅದನ್ನ ಡಬ್ ಮಾಡಿ ಪೇಂಟ್ ಮಾಡೋದು. ಯಾವ್ದು ಇದು ಮೇಡಮ್? ಹಾ, ವೈಟ್. ಇದರಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪೇಂಟಿಂಗ್. ಹೌದು, ಅಲ್ಲಿದೆಯಲ್ಲ ಇದನ್ನ ಏನ್ ಮಾಡ್ತೀವಿ ಜಾಮೆಟ್ರಿಕಲ್ ಡಿಸೈನ್ ಅಂತ ಮಾಡ್ತೀವಲ್ಲ, ಅದು ಬಾಟಲ್ ಶೇಪ್ ಮೇಲೆ ಅದು ಯಾವ ತರ ಶೇಪ್ ಐತಿ ಅದೇ ತರ ನಾವು ಟ್ರಯಾಂಗಲ್ ಇರ್ಬೋದು, ರೆಕ್ಟಾಂಗಲ್ ಇರ್ಬೋದು, ಮತ್ತೇನೋ ಡಿಫ್ರೆಂಟ್ ಶೇಪ್ ಇರ್ಬೋದು, ಆ ತರದಲ್ಲಿ ಮಾಡ್ಕೊಂಡು ಹೋಗ್ತೀವಿ. ಅದರೊಳಗೆ ನೀವೇನು ಈ ಸಣ್ಣ ಸಣ್ಣ ಇಲ್ಯುಮಿನೇಟಿಂಗ್ ಬಲ್ಬ್ಸ್ ಅನ್ನ ಏನು ಹಾಕ್ತೀವಲ್ಲ, ಬಹಳ ಚಂದ ಇಫೆಕ್ಟ್ ಕೊಡ್ತಾ ಹೋಗುತ್ತೆ. ಕಲರ್ ಕಲರ್ ಎಕ್ಸ್‌ಪೆನ್ಸಿವ್ ಏನಿಲ್ಲ ಮೇಡಮ್, ಅಂದ್ರೆ ಅದಂತೂ ವೇಸ್ಟ್ ಬಾಟಲ್ಸ್, ಅಂದ್ರೆ ಆಲ್ಮೋಸ್ಟ್ ಎಲ್ಲ ಗ್ಲಾಸ್ ಬಾಟಲ್ಸ್. ಇಲ್ಲ ಇಲ್ಲ, ಅದೇನು 20 ರೂಪೀಸ್ ಗೆ ಒಂದು ಪೇಂಟ್ ಬಾಕ್ಸ್ ಇರಬಹುದು. ಹಾ, ನಿಮಗೆ ಬೇಸಿಕ್ ಆಗಿ ಏನು ಒಂದು 6-7 ತಗೋತಿರಲ್ಲ, ಬೇಸಿಕ್ ಕಲರ್ಸ್ ತಗೊಂಡ್ರೆ ಸಾಕು. ನೀವು ಅದನ್ನ ಮಿಕ್ಸ್ ಮಾಡ್ಕೊಂಡು ಬೇಕಾದಷ್ಟು ಕಲರ್ಸ್ ಮಾಡ್ಕೋಬಹುದು. ಅಲ್ಲ, ಕೆಲವರು ಮೈನಲ್ಲಿ ಓಕೆ ಇಷ್ಟೆಲ್ಲ ಖರ್ಚು ಮಾಡ್ಬೇಕಪ್ಪ ಅಂತೇನಿಲ್ಲ. ನೀವು 20 ರೂಪಾಯಿಗೆ ಬಂದಂದ್ರೆ ನೀವು ಸುಮಾರು 100 ರೂಪಾಯಿ ಖರ್ಚು ಮಾಡಿದ್ರೆ ಮಾಡಬಹುದು, ಇಷ್ಟೆಲ್ಲ ಮಾಡ್ಕೋಬಹುದು. ಈ ಒಂದನ್ನು ನಾವು ಪರ್ಚೇಸ್ ಮಾಡ್ಲಿಕ್ಕಂತ ಹೋದ್ರೆ ಒಂದೊಂದಕ್ಕೆ ಕಾಸ್ಟ್ಲಿ ಹೇಳ್ತಾರೆ. ಹೌದೌದು. ನೀವು ಮಾಡಿ ಈ ತರ ಏನ್ ಮಾಡಿ ಹಿಂಗ ಇದನ್ನ ಕಮರ್ಷಿಯಲೈಸ್ ಏನಿಲ್ಲ, ಕಮರ್ಷಿಯಲ್ ಏನ್ ಮಾಡಿಲ್ಲ. ಮತ್ತೆ ಇದು ನೋಡ್ರಿ, ಬೆಸ್ಟ್ ಔಟ್ ಆಫ್ ವೇಸ್ಟ್ ಅಲ್ಲಿ ಈ ನಮ್ದು ವರ್ಕ್ಶಾಪ್ ಏನಿದೆ ಅಲ್ಲ, ವರ್ಕ್ಶಾಪ್ ಅಲ್ಲಿ ನಾನು ಏನ್ ಮಾಡ್ತೀನಿ, ಜೀನ್ಸ್ ಪ್ಯಾಂಟ್ ಇಂದ ಬ್ಯಾಗ್ಗಳನ್ನ ಮಾಡೋದನ್ನ ಹೇಳ್ಕೊಡ್ತೀನಿ. ಆ ಬ್ಯಾಗ್ ಮಾಡಿ ಉಳಿದಿರುವಂತ ಪೀಸ್ಗಳೊಳಗೆ ಸಣ್ಣ ಸಣ್ಣ ಪೀಸ್ಗಳೊಳಗೆ ಅದನ್ನ ಯಾಕೆ ವೇಸ್ಟ್ ಮಾಡ್ಬೇಕು ಅಂತ ಕಟ್ ಮಾಡುವುದು. ಸಣ್ಣ ಮಕ್ಕಳಿಗೆ ಇದಕ್ಕೆಲ್ಲ ಹಾಕ್ತಾರಲ್ಲ, ಗುಬ್ಬಿ ಚಟ್ ಅಂತ, ಆ ತರದ್ದು. ಇದು ಒಳಗಡೆ ಕಾಟನ್ ತುಂಬಿರ್ತಾರೆ. ಹಾ, ಇದನ್ನ ಮಾಡ್ಕೊಂಡು ಆಮೇಲೆ ವಾಷಬಲ್ಲೂನು ಇರ್ತಾವೆ, ವಾಷ್ ಮಾಡಿ ಬೇಕಾದ್ರೆ ಮಾಡ್ಕೊಬಹುದು. ಡಿಫರೆಂಟ್ ಕೈಂಡ್ಸ್ ಆಫ್ ಅನಿಮಲ್ಸ್, ಜಿರಾಫ್ ಇದೆ, ಡೆಕ್ ಇದೆ, ನಾಯಿ ಇದೆ, ಡೈನೋಸಾರ್ ಇದೆ, ಎಲಿಫೆಂಟ್ ಇದೆ. ಅಂದ್ರೆ ಉಳಿದಿರೋ ಇದರಲ್ಲಿ ಫಿಶಸ್, ಆಮೇಲೆ ಇವೆಲ್ಲ ಸಣ್ಣ ಸಣ್ಣ ಗುಬ್ಬಿಗಳು ಈ ತರ. ಇದೆಷ್ಟು ಕಟ್ಟಿಗೆ ಇನ್ನದು ಅದು ಬೆಸ್ಟ್ ವೇಸ್ಟ್ ಅದು ವೇಸ್ಟ್ ಅಲ್ಲ. ನೀವು ಬೇಕು ಒಳ್ಳೇದಿರೋದನ್ನು ಮಾಡ್ಕೋಬಹುದು.